ನಂಗೇನು ಬೇಡ, ನಾನು ನಿನ್ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ ಅತ್ತೆ. ಕೂತ್ಕೋ. ಏನ್ ವಿಷಯ ಅತ್ತೆ? ಹೇಗ್ ಶುರು ಮಾಡೋದು ಅಂತ ಗೊತ್ತಾಗ್ತಿಲ್ಲಮ್ಮ. ಅದು ಹೇಳಿ ಅತ್ತೆ, ಏನ್ ವಿಷಯ? ಏನತ್ತೆ ನೀವು ಪಟ್ ಅಂತ ಹೇಳಬೇಕಾಗಿರೋ ವಿಷಯನ ಇಷ್ಟೊಂದು ಪೀಟ್ಗೆ ಹಾಕಿ ಹೇಳ್ತಿದ್ದೀರಲ್ಲ, ಯಾಕೆ ಸುತ್ತಿ ಬಳಸಿ ಬರ್ತಾ ಇದ್ದೀರಾ? ಡೈರೆಕ್ಟ್ ಆಗಿ ವಿಷಯಕ್ಕೆ ಬನ್ನಿ. ಸಾಧನ, ಯಾವ ವಿಷಯನ ಯಾರ ಹತ್ರ ಯಾವಾಗ ಹೇಗೆ ಹೇಳಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸ್ವಲ್ಪ ಸುಮ್ಮನೆ ಇರ್ತೀಯ? ಅದು ಸುಮ ಹೇಳಿ ಅತ್ತೆ. ಈಗೇನು ನೀವೇ ಹೇಳ್ತಿರೋ ಅಥವಾ ನಾನೇ ಹೇಳೋ? ಐ ಅಂಡರ್ಸ್ಟ್ಯಾಂಡ್, ತಾಯಿಯಾಗಿ ನಿಮಗೆ ಈ ವಿಷಯನ ಹೇಳೋದಕ್ಕೆ ಕಷ್ಟ ಆಗ್ತಿರ್ಬೋದು, ಹಾಗಂತ ನನಗೆ ಈಸಿ ಆಗ್ತಿದೆ ಅಂತ ಅನ್ಕೋಬೇಡಿ. ಇದು ನನ್ನ ಕರ್ತವ್ಯ, ಅದಕ್ಕೆ ಹೇಳ್ತೀನಿ. ತೀರ್ಥಂಗೆ ಮೇಲ್ಮೇಲ್ ಸಮಸ್ಯೆ ಆಗ್ತಿದೆ ಅಂತ ಅತ್ತೆ ಮನೆಗೆ ಜ್ಯೋತಿಷರನ್ನ ಕರೆಸಿದ್ರು, ನೀವಿಬ್ರು ಜಾತಕನೂ ತೋರಿಸಿದ್ರು. ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ? ಕೂರಕ್ಕೆ ನಿಲ್ಲಕ್ಕೆ ಜಾತಕ ತೋರಿಸೋರು ನೀವು, ಇಂಥ ವಿಷಯಕ್ಕೆ ಜಾತಕ ತೋರಿಸ್ಲಿಲ್ವಲ್ಲ ಅಂತ ಕೇಳಿದ್ರು. ನಿಮಗೆ ತಲೆಯಲ್ಲಿ ಬುದ್ಧಿ ಇದೆಯಾ? ಹೋಗಿ ಹೋಗಿ ಈ ಮದುವೆ ಮಾಡಿದಿರಲ್ಲ, ಏನಾಗಿತ್ತು ನಿಮ್ಗೆ ಅಂತ ಕೇಳಿದ್ರು. ಅಷ್ಟೇ ಅಲ್ಲ, ಹೋಗಿ ಹೋಗಿ ಆ ರಾಕ್ಷಸಿ ಕೈಗೆ ನಿಮ್ ಮಗನ್ ಕೊಟ್ಟಿದ್ದೀರಲ್ಲ ಅಂತಲೂ ಹೇಳಿದ್ರು. ಸಾಧನ, ಒಂದು ಮಾತಿಗೆ ಹತ್ತು ಮಾತು ಸೇರಿಸಿ ಏನೇನೋ ಹೇಳ್ಬೇಡ. ಗುರುಗಳು ಹಾಗೆಲ್ಲ ಹೇಳಿದ್ರು. ಪುಟ್ಟ, ನಿನಗೆ ಕುಜ ದೋಷ ಇದೆ ಅಂತ ಹೇಳಿದ್ರು ಅಷ್ಟೇ. ಅಷ್ಟೇ ಕ್ರೂರವಾದ ದೋಷ ಅದು, ಮಾಂಗಲ್ಯ ಭಾಗ್ಯ ಕಳಚಿ ಬೀಳುವಂತ ದೋಷ, ಮಗನ್ ಕಳ್ಕೊಳ್ಳುವಂತ ದೋಷ ಅದು. ಇದನ್ನೆಲ್ಲ ಗುರುಗಳು ಹೇಳಲಿಲ್ವಾ? ಯಾಕೆ ತೀರ್ಥನ ಜೀವಕ್ಕೆ ಇವಳಿಂದ ಅಪಾಯ ಇದೆ ಅಂತ ಹೇಳಲಿಲ್ಲ? ಅಕ್ಕ, ಏನ್ ಹೇಳ್ತಿದ್ದೀರ ನೀವು? ಸಾಹೇಬ್ರ ಜೀವಕ್ಕೆ ಅಪಾಯ ಇದೆಯಾ? ಅದು ನನ್ನಿಂದ. ಆಫ್ ಕೋರ್ಸ್, ಇದನ್ನೆಲ್ಲ ನಾನು ಹೇಳಿದ್ದಲ್ಲ, ಗುರುಗಳೇ ಹೇಳಿದ್ದು. ಅತ್ತೆ, ದೊಡ್ಡ ವಿಷಯಗಳನ್ನೆಲ್ಲ ನಾನು ಹೇಳಾಯ್ತು, ಇನ್ನಾದ್ರೂ ನೀವು ಮುಂದುವರಿಸಿ. ಅತ್ತೆ ಹೇಳಿ ಅತ್ತೆ, ಅಕ್ಕ ಹೇಳ್ತಿರೋದು ನಿಜನಾ? ಗುರುಗಳು ಹಾಗೆ ಹೇಳಿದ್ರ ನನ್ನಿಂದ ಸಾಹೇಬ್ ರಜಕ್ ತೊಂದರೆ ಇದೆಯಾ ಅತ್ತೆ? ಇಲ್ಲಮ್ಮ, ಹಾಗೆ ಹೇಳಲಿಲ್ಲ. ಅದು ಏನತ್ತೆ, ನೀವು ಇನ್ನೂ ಅದು ಇದು ಅನ್ನೋದ್ರಲ್ಲೇ ಇದ್ದೀರಲ್ಲ, ಯಾಕೆ? ನಿಮಗೆ ತೀರ್ಥನ ಮೇಲೆ ಪ್ರೀತಿ ಇಲ್ವಾ? ತೀರ್ಥ ಇಷ್ಟು ದಿವಸ ಬದುಕಿದ್ದೇ ಹೆಚ್ಚು ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ರು. ಹೇಳಿದ್ರು ಇಲ್ವೋ? ಸಾಧನ, ಏನ್ ಮಾತು ಅಂತ ಆಡ್ತಿದ್ಯ? ನಾನ್ ಮಾತಾಡ್ತಾ ಇದ್ದೀನಿ ತಾನೆ, ನೀನ್ ಸ್ವಲ್ಪ ಸುಮ್ಮನಿರು. ಮಾತಾಡಿ ಅಂತ ಹೇಳಿದಾಗ ಏನ್ ಮಾತಾಡ್ಲಿ ಅಂತ ಯೋಚನೆ ಮಾಡಿದ್ರೆ, ಈಗ ನಾನ್ ಮಾತಾಡ್ತಿರ್ಬೇಕಾದ್ರೆ ಚಡಪಡಿಸ್ತಾ ಇದ್ದೀರಾ? ಯಾಕತ್ತೆ, ಇವಳಿಗೆ ಸತ್ಯ ಗೊತ್ತಾಗ್ಲೇಬೇಕಲ್ಲ. ತೀರ್ಥನ್ ಜೀವಕ್ಕೆ ಇವಳಿಂದ ಅಪಾಯ ಇದೆ ಅನ್ನೋದು ಇವಳಿಗೂ ಗೊತ್ತಾಗ್ಬೇಕಲ್ವಾ? ಇಷ್ಟು ದಿವಸ ತುಂಬಾ ಕಾಳಜಿ ಇದೆ ಅನ್ನೋ ತರ ನಾಟಕ ಮಾಡ್ತಾ ಇದ್ಲು. ಅಕ್ಕ, ನಾನು ಯಾವುದೇ ರೀತಿ ನಾಟಕ ಆಡಿಲ್ಲ. ಹೌದಾ? ಸರಿ, ಹಾಗಿದ್ರೆ ಈಗೆಲ್ಲ ವಿಷಯ ಗೊತ್ತಾಯ್ತಲ್ಲ, ನೀನೇ ಅವಳಿಂದ ದೂರ ಇರ್ಬೋದಲ್ಲ. ಅತ್ತೆ ನೀವ್ ಹೇಳಿ, ಅತ್ತೆ ಸಾಹೇಬ್ರಿಗ್ ನನ್ನಿಂದ ತೊಂದರೆ ಇದೆಯಾ, ಅಪಾಯ ಇದೆಯಾ? ಹೌದು.
जातक दोष तोरस्तिदियल्ल ಏನತ್ತಿಗೆ ನೀವು ಜಾತಕ ಎಲ್ಲ ನಂಬಿಕೊಂಡು ಅದು ಈ ಕಾಲದಲ್ಲಿ ಸುಭಾಷ್ ಈ ಮನೆಯಲ್ಲಿ ಏನೇ ಶುಭ ಕಾರ್ಯ ನಡೆಯಬೇಕು ಅಂದ್ರೂ ಅದಕ್ಕೆ ಮುಹೂರ್ತ ನೋಡ್ತಾರೆ ಜಾತಕ ತೋರಿಸ್ತಾರೆ ಇದೆಲ್ಲ ನಡೆಯುತ್ತೆ ಒಳ್ಳೆದನ್ನ ಮಾತ್ರ ನಂಬಣ ಕೆಟ್ಟದನ್ನ ಮೂಡ ನಂಬಿಕೆ ಅನ್ಕೊಳ್ಳೋಣ ಅನ್ನೋ ಮೆಂಟಾಲಿಟಿ ಯಾಕೆ ಹಾಗಲ್ಲ ಅತ್ತಿಗೆ ಇವಾಗ ಯಾರೋ ಬಂದು ಜ್ಯೋತಿಷ ಹೇಳೋದ್ರಲ್ಲ ಹಾಗೆ ಆಗುತ್ತೆ ಅಂತ ನಾವು ಯಾಕೆ ಅನ್ಕೋಬೇಕು ಇವಾಗ ಡಾಕ್ಟರ್ ಭಯಾನಕವಾದ ಕಾಯಿಲೆ ಇದೆ ಅಂತಾರೆ ಅನ್ಕೊಳ್ಳಿ ಅವಾಗ ಪೇಷಂಟ್ ಅದನ್ನ ನಂಬಿಕೊಂಡು ಜೀವ ಕಳ್ಕೊತಾರ ಸೆಕೆಂಡ್ ಒಪಿನಿಯನ್ ಅಂತ ತಗೋತಾರೆ ತಾನೆ ಅಮ್ಮ ಈಗ ಒಂದು ಕೆಲಸ ಮಾಡೋಣ ಇನ್ನೊಬ್ಬರು ಜ್ಯೋತಿಷನ್ನ ಕರೆಸಿ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ ಸಿಂಪಲ್ ಯಾರಿಗಿದು ಸಾಹೇಬ್ರಿಗೆ ನೀನು ಯಾಕೆ ತಗೊಂಡು ಹೋಗ್ತಾ ಇದ್ದೀಯಾ ನಿನ್ನಿಂದ ತೀರ್ಥಂ ಕೆಟ್ಟದಾಗುತ್ತೆ ಅನ್ನೋದು ಗೊತ್ತಿಲ್ವಾ ಯಾರಿಗೆ ಗೊತ್ತು ನಿನ್ನ ಕೆಟ್ಟ ಜಾತಕದಿಂದ ನೀನು ತಗೊಂಡು ಹೋಗೋ ಊಟನು ವಿಷ ಆಗಬಹುದು ಏನು ತೀರ್ಥನ ಸಾಯಿಸಬೇಕು ಅಂತ ಡಿಸೈಡ್ ಮಾಡಿದ್ದೀಯಾ ಅಕ್ಕ ಸತ್ಯ ಕೇಳೋದಕ್ಕೆ ಕಠೋರವಾಗಿರುತ್ತೆ ಈಗ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀಯಾ ನಾನು ಬೇಡ ಅಂದ್ರೂ ಹಟ ಮಾಡಿ ತೀರ್ಥಂ ಊಟ ತಗೊಂಡು ಹೋಗ್ ಕೊಡ್ತೀಯಾ ಸರಿ ನಿನ್ನಿಷ್ಟ ಅವನು ಕೆಟ್ಟದಾಗಬೇಕು ಅನ್ನೋದು ನಿನ್ನ ಮನಸಲ್ಲಿ ಇದ್ರೆ ತಗೊಂಡು ಹೋಗು ಈಗಲೇ ಕೊಟ್ಟು ಬಾ ಹೋಗು ಸರಿ ಈಗ ನಾನು ಏನು ಮಾಡಬೇಕು ಅಂತೀರಾ ಓ ನಿಮಗೆ ನಾವು ಫಸ್ಟ್ ಇಂದ ಹೇಳಬೇಕಾ ನೀನು ಏನು ಮಾಡೋದು ಬೇಡ ನಿತ್ಯ ಊಟ ಕೊಟ್ಟು ಬರ್ತಾಳೆ ಇವಳು ಅವನ ಹತ್ರ ಹೋಗೋದ್ರಿಂದ ಅಟ್ ಲೀಸ್ಟ್ ಅವನ ಅದೃಷ್ಟನಾದರೂ ಬದಲಾಗಬಹುದು दरिद्रू दूर नित्या को तीर्थवरी साकु मन ऐन अस्त बंद ನಿರ್ಧಾರ ಮಾಡೋದಿಲ್ಲ ಅದಕ್ಕೆ ಅಂತ ಮನೆಯಲ್ಲಿ ಹಿರಿಯರು ಅಂತ ನಾವಿದ್ದೀವಿ ಸುಮಾ ನೀನು ತಗೊಂಡು ಹೋಗ್ಕೊಡು ಚೆನ್ನಾಗಿದೆ ಅತ್ತೆ ಮಗಂಗೆ ಒಳ್ಳೆದಾಗ್ಲಿ ಅಂತ ಪ್ರತಿ ತಾಯಿನೂ ಬಯಸ್ತಾಳೆ ಆದ್ರೆ ನೀವು ಬಲವಂತವಾಗಿ ತೀರ್ಥಂ ಕೆಟ್ಟದಾಗ್ಲಿ ಅಂತಾನೆ ಬಯಸ್ತಾ ಇದ್ದೀರಾ ಮಾತು ತಿರ್ಚಬೇಡ ಸಾಧನ ಅಯ್ಯೋ ಇದರಲ್ಲಿ ತಿರ್ಚೋದಕ್ಕೆ ಏನಿದೆ ಇರೋ ವಿಷಯನೇ ಹೇಳ್ತಿದೀನಿ ನಾನು ಸರಿ ತೀರ್ಥಂ ಕೆಟ್ಟದಾಗಬೇಕು ಅನ್ನೋದೇ ಇದ್ರೆ ಇವಳೆ ಕೊಟ್ಟು ಬರಲಿ ಬಿಡಿ ಇದರ ಮೇಲೆ ನಿಮ್ಮ ಇಷ್ಟ ಹೇಳಿದ ಕೇಳಿಸ್ಲಿಲ್ವಾ ತಗೊಂಡು ಹೋಗ್ ಕೊಡು ತಗೋ ತಗೊಳ್ಳಿ ನಿತ್ಯ ಅವರೇ ನೀವೇ ಕೊಡಿ ಸುಮಾ ನಿನಗೆ ಏನಾದರೂ ತಲೆ ಕೆಟ್ಟಿದ್ಯಾ ಏನು ಮಾಡ್ತಿದ್ಯಾ ತಗೊಳ್ಳಿ ಅತ್ತೆ ಅನಿಮಿಷ ಬನ್ನಿ ಏನು ಹಾಗಿದೆ ನಿಮಗೆ ಇನ್ನು ಏನು ಯೋಚನೆ ಮಾಡ್ತಿದ್ಯಾ ಊಟ ಕೊಟ್ಟು ಬಾ ಹೋಗು ಏನು ಪ್ರತಿ ಸತಿ ನನ್ನನ್ನ ಯಾಕೆ ಕರ್ಕೊಂಡು ಬರ್ತೀಯಾ ಅತ್ತೆ ನಿತ್ಯ ಅವರೇ ಸಾಹೇಬ್ರು ಊಟ ಕೊಡ್ಲಿ ಬಿಡಿ ನಿನಗೆ ಏನಾದರೂ ತಲೆ ಕೆಟ್ಟಿದ್ಯಾ ಸುಮಾ ಇಂತ ವಿಷಯಗಳನ್ನೆಲ್ಲ ಚಿಕ್ಕದಾಗಿದ್ದಾಗಲೇ ಚಿವಟ ಹಾಕ್ಬಿಡಬೇಕು ಇಲ್ಲಂದ್ರೆ ಹೆಮ್ಮರವಾಗಿ ಬೆಳೆದುಬಿಡುತ್ತೆ ಅದರಲ್ಲಿ ನಿನಗೆ ಜಾಗ ಇರಲ್ಲ ಅತ್ತೆ ಹಾಗೆಲ್ಲ ಏನು ಆಗಲ್ಲ ಸಾಹೇಬ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಇವಾಗ ನಾನು ಅವರಿಗೆ ಊಟ ಕೊಟ್ಟರು ಅವರು ಖಂಡಿತವಾಗ್ಲೂ ಊಟ ಮಾಡಲ್ಲ ಕೊನೆ ಪಕ್ಷ ನಿತ್ಯ ಅವರು ಕೊಟ್ಟರೆ ಊಟ ಮಾಡಬಹುದೇನೋ ಸುಮ್ಮನೆ ನಮ್ಮಿಂದ ಅವರಿಗೆ ತೊಂದರೆ ಕೊಡೋದು ಬೇಡ ಅತ್ತೆ ಅಯ್ಯೋ ಸುಮಾ ನೀ ದೊಡ್ಡ ತಪ್ಪು ಮಾಡ್ತಿದ್ದೀಯಾ ಇಲ್ಲ ಅತ್ತೆ ನಾನು ಸರಿನೇ ಮಾಡ್ತಿದ್ದೀನಿ
ತೀರ್ಥ ತೀರ್ಥ ನಿಮಗೋಸ್ಕರ ನಾನೇ ಊಟ ಬಡಿಸ್ಕೊಂಡು ಬಂದಿದ್ದೀನಿ ಏನು ಮಾಡ್ತಿದ್ದೀಯ ಇಷ್ಟೊತ್ತಾದರೂ ಯಾಕೆ ನೀ ಊಟ ಮಾಡಿಲ್ಲ ಹೊಟ್ಟೆ ಹಸ್ಕೊಂಡಿದ್ರೆ ಆರೋಗ್ಯ ಹಾಳಾಗುತ್ತೆ ಈ ಮನೆಯಲ್ಲಿ ಯಾರು ನಿಮ್ಮನ್ನ ಕೇರ್ ಮಾಡ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ ಆದರೆ ನಾನು ಮಾತ್ರ ನಿಮ್ಮನ್ನ ತುಂಬಾ ಕೇರ್ ಮಾಡ್ತೀನಿ ತೀರ್ಥ ಮನೆಯಲ್ಲಿ ಎಲ್ಲರೂ ಊಟನೂ ಆಯ್ತು ನಂದು ನಿಮ್ಮದು ಇಬ್ಬರದೆ ಊಟ ಆಗಿಲ್ಲ ತಗೊಳ್ಳಿ ಹೊಟ್ಟೆ ತುಂಬಾ ತಿನ್ನಿ ಮನಸಿಗೆ ಸಮಾಧಾನ ಆಗುತ್ತೆ ನನಗೆ ಹಸಿವಿಲ್ಲ ನನ್ನ ಮೇಲಿರೋ ಕೋಪಕ್ಕೆ ಈಗ ಮಾತಾಡ್ತಿದ್ದೀರಾ ನಿಮಗೆ ಸುಮನನೇ ಕೊಡಬೇಕಿತ್ತ ಅವಳ ಕೈಲೇ ಕೊಟ್ಟು ಕಳಿಸ್ಲಾ ನಿತ್ಯ ಯಾಕೆ ಇರಿಟೇಟ್ ಮಾಡ್ತಾ ಇದ್ದೀಯ ನನಗೆ ಹೊಟ್ಟೆ ಹಸಿವಿಲ್ಲ ಅಂತ ಹೇಳಿದ್ನಲ್ಲ ನನ್ನ ಒಂಟಿಯಾಗಿರಕ್ಕೆ ಬಿಟ್ಬಿಡು ಕರ್ಮ ಎಷ್ಟು ಡ್ರಾಮಾ ಮಾಡಿದ್ರು ಫೀಲ್ ಆಗ್ತಿಲ್ಲ ಇವನಿಗೆ ಇನ್ನು ಎಷ್ಟು ಅಂತ ಡ್ರಾಮಾ ಮಾಡಬೇಕು ಅತ್ತೆ ಹೊರಡಣವಾ ಸುಮಾ ನಾ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ನಾವಿಬ್ಬರೂ ಹೊರಗಡೆ ಹೋಗೋದು ಸರಿ ಇರಲ್ಲ ಯಾಕೆಂದ್ರೆ ತೀರ್ಥ ಮನೆಯಿಂದ ಆಚೆ ಹೋಗೋ ಸಾಧ್ಯತೆ ಇರುತ್ತೆ ನಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಮನೆಯಲ್ಲಿ ಇರಲೇಬೇಕು ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ ನೀನು ಮನೆಯಲ್ಲೇ ಇದ್ದವನ್ನ ನೋಡ್ಕೊ ಸರಿ ಅತ್ತೆ ಹುಷಾರತ್ತೆ ಹಲೋ ಸರ್ ತೀರ್ಥ ನೀನು ಈಗಿಂದ ಈಗಲೇ ಪಾರ್ಟಿ ಆಫೀಸ್ಗೆ ಹೊರಟ ಬಾ ಹಾಂ ಸರ್ ಆಕ್ಚುಲಿ ಅಲ್ಲೇ ಹೊರಟಿದ್ದೆ ಯಾಕೋ ಮಾತು ತುಂಬಾ ಗಂಭೀರವಾಗಿದೆ ಏನೋ ಪ್ರಾಬ್ಲಮ್ ಸರ್ ಹೌದಪ್ಪ ಆ ನಿನ್ನ ವಿಡಿಯೋ ವೈರಲ್ ಆಗಿದೆಯಲ್ಲ ಅದರ ಬಗ್ಗೆ ಮಾತಾಡಬೇಕು ಅಂತ ಸಿಎಂ ಸಾಹೇಬರು ಒಂದೇ ಸಮ ಪ್ರೆಷರ್ ಹಾಕ್ತಾ ಇದ್ದಾರೆ ನೀನು ಎಲ್ಲಿದ್ರು ಹೊರಟ ಬಾ ಸರಿ ಸರ್ ನನಗೆ ಯಾಕೆ ಈಗ ಆಗ್ತಾ ಇದೆ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಸಾಹೇಬ್ರೇ ಹೊರಗಡೆ ಹೊರಟ್ರ ಅತ್ತೆ ಹೇಳಿದರಲ್ವಾ ನೀವು ಎಲ್ಲೂ ಹೋಗಬಾರ್ದು ಅಂತ ಅಮ್ಮ ಹೇಳಿದ್ರು ಅಂತ ನಮ್ಮ ಮನೆಯಲ್ಲೇ ಕುತ್ಕೊಂಡಿರೋದಕ್ಕಾಗತ್ತಾ ಹಾಗಲ್ಲ ಸಾಹೇಬ್ರೇ ಜ್ಯೋತಿಷರು ಹೇಳಿದ್ದಾರೆ ಅವ್ರ ಮಾತು ಸುಮ್ಮನೆ ಸುಮ್ಮನೆ ಕೋಪ ಬರಿಸ್ಬೇಡಿ ನನ್ನ ಜೀವನದಲ್ಲಿ ಮುಖ್ಯವಾದ ದಿನಗಳು ಈ ಮೂರು ದಿನಗಳು ಇವತ್ತೇ ಹೋಗ್ಬೇಡಿ ಅಂತ ಹೇಳ್ತಿದ್ದೀರಾ ಏನ್ ತಲೆ ಕೆಟ್ಟಿದ್ಯಾ ಹಾಗಲ್ಲ ಸಾಹೇಬ್ರೆ ನೀವ್ ಎಲ್ಲೂ ಹೋಗ್ಬೇಡಿ ಅಂತ ನಾ ಹೇಳ್ತಿಲ್ಲ ಇದೊಂದ್ ಕಂಟಕ ಕಳೆದ್ ಬಿಡ್ಲಿ ಆಮೇಲೆ ನೀವ್ ಎಲ್ಲಿಗೆ ಬೇಕಾದ್ರೂ ಹೋಗಿ ಏನು ಏನಾಗುತ್ತೆ ಸತ್ತೋಗ್ಬಿಡ್ತೀನಾ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಅತ್ತೆ ಇನ್ನೇನ್ ಸುಮ್ಮನವ್ರೆ ಈ ಯುಗದಲ್ಲೂ ಭವಿಷ್ಯ ಜಾತಕ ಅಂತ ನಂಬ್ತಿರಲ್ಲ ನೋಡಿ ನನ್ನ ತಲೆ ಮೇಲೆ ದೊಡ್ಡ ಸಮಸ್ಯೆ ಬಂದು ನಿಂತಿದೆ ನನ್ನ ಹೆಸರು ಕಳಂಕ ಬರ್ತಿದೆ ಸುಮ್ಮನವ್ರೆ ಇದನ್ನ ನನ್ನ ವಿರೋಧಿಗಳು ನನ್ನ ವಿರುದ್ಧ ಪ್ರಚಾರ ಮಾಡೋದಕ್ಕೆ ಸಿಕ್ಕಾಪಟ್ಟೆ ವಿಷಯಗಳು ಸಿಗ್ತಾ ಇದೆ ನಾನೇನು ತಪ್ಪು ಮಾಡಿಲ್ಲ ನಾನು ಒಳ್ಳೆಯವನು ಅಂತ ತೋರಿಸ್ಕೋಬೇಕು ಅಂತ ಒದ್ದಾಡ್ತಾ ಇದ್ದೀನಿ ನನಗೋಸ್ಕರ ನನ್ನ ಗೆಲುವಿಗೋಸ್ಕರ ಪಕ್ಷದ ಪರಿಹಾರ ಕಂಡಿಡ್ತಿದ್ರೆ ನಮ್ಮ ಮನೇಲಿ ಕೂತ್ಕೊಂಡು ಜಾತಕ ನೋಡ್ಲಾ ಹಾಗಲ್ಲ ಸಾಹೇಬ್ರೆ ಸುಮ್ಮನವ್ರೆ ಇನಫ್ ಇಸ್ ಎನಫ್ ಕರೀತಾ ಇರೋದು ಮುಖ್ಯಮಂತ್ರಿಗಳು ಅವ್ರು ಕರೆದಾಗ ಇಲ್ಲ ಅಂತ ಹೇಳೋದಕ್ಕೆ ನಾನು ಮೂರ್ಖ ಅಲ್ಲ ಅದ್ ನನ್ನ ಅಹಂಕಾರ ತೋರಿಸುತ್ತೆ ನಾಳೆ ಜಾತಕದ ವಿಚಾರವಾಗಿ ತೀರ್ಥ ಮನೆಯಿಂದ ಆಚೆ ಬಂದಿಲ್ಲ ಅಂತ ನಾನು ಹೇಳ್ಸ್ಕೊಳಕ್ ಇಷ್ಟ ಇಲ್ಲ ತೀರ್ಥ ಮೂಢ ನಂಬಿಕಸ್ತ ಅವನ ಕೈಲಿ ಕ್ಷೇತ್ರ ಕೊಟ್ರೆ ಉದ್ಧಾರ ಆದಂಗೆ ಅಂತ ಹೇಳ್ಸ್ಕೊಳೋದಕ್ಕೆ ನಂಗೆ ಇಷ್ಟ ಇಲ್ಲ ಇಲ್ಲ ಸಾಹೇಬ್ರೆ ನಿಮ್ ತಮ್ಮಯ್ಯ ಅಂತೇನೆ ದಯವಿಟ್ಟು ಎಲ್ಲ ಹೋಗ್ಬೇಡಿ ಅತ್ತೆ ನನ್ನ ನಂಬಿ ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ ಇದೊಂದು ಕಂಟಕ ಕಳೆದ್ ಬಿಡ್ಲಿ ಆಮೇಲೆ ಬೇಕಾದ್ರೆ ನೀವು ಎಲ್ಲಿಗಾದ್ರೂ ಹೋಗಿ ಸುಮ್ಮನವ್ರೆ ನಿಮ್ಗೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ ನಾನು ಏನಾದ್ರು ಮಾತಾಡಿದ್ರೆ ನಿಮ್ಗೂ ಬೇಜಾರಾಗುತ್ತೆ ನಂಗೂ ಬೇಜಾರಾಗುತ್ತೆ ದಯವಿಟ್ಟು ಜಾಗ ಬಿಟ್ಬಿಡಿ ಇಲ್ಲ ಸಾಹೇಬ್ರೆ ನೀವು ನಂಗೆ ಬೈದ್ರು ಸರಿ ಹೊಡೆದ್ರು ಸರಿ ನಾನಂತೂ ನಿಮ್ಗೆ ಎಲ್ಲೋ ಬದುಕು ಬಿಡಲ್ಲ ತುಂಬಾ ಭಯ ಆಗ್ತಿದೆ ಸಾಹೇಬ್ರೆ ನನ್ ತೊಂದರೆ ಕೊಡೋದಕ್ಕಂತಾನೆ ಬಂದಿದ್ದೀರಾ ಕೈ ತೆಗ್ರಿ ಸುಮ್ಮನವ್ರೆ ಇಲ್ಲ ಇವತ್ತು ನಿಮ್ಮನ್ನ ಸಾಯಿಸೋದು ಸರಿ ನಾನು ನಿಮ್ಮನ್ನ ಹೊರಗಡೆ ಹೋಗೋದಕ್ಕೆ ಬಿಡಲ್ಲ ತನ್ನ ಜಾತಕದ ಪ್ರಕಾರ ಮುಂದಿನ ಮೂರು ದಿನಗಳು ತುಂಬಾ ಅಂತಕಪ್ರಾಯವಾಗಿವೆ ತೀರ್ಥ ಮೂರು ದಿನ ಮನೆ ಬಿಟ್ಟು ಎಲ್ಲೂ ಹೋಗಬಾರದು ಹೋದ್ರೆ ಜೀವಕ್ಕೆ ಖಂಡಿತ
ಸುಮಾ ಪ್ರಸಾದ ತೀರ್ಥ ಮನೆಯಲ್ಲಿದ್ದಂತಾನೆ ಅತ್ತೆ ಅದು ಏನೇ ಏನಾಯ್ತು ಎಡವಟ್ಟಾಗೋಯ್ತು ಅತ್ತೆ ಸಾಹೇಬ್ರು ಅದೇನು ಮೀಟಿಂಗ್ ಇದೆ ಅಂತ ಹೊರಗಡೆ ಹೋಗ್ಬಿಟ್ರು ಏನ್ ಹೇಳ್ತಿದ್ದೀಯ ಸುಮಾ ಅವನ್ನ ಹೊರಗಡೆ ಹೋಗಕ್ಕೆ ಯಾಕೆ ಬಿಟ್ಟೆ ನೀನು ನನ್ನ ಎಷ್ಟು ತಡೆದ್ರು ಕೇಳಲಿಲ್ಲ ಅತ್ತೆ ಹೋಗ್ಬಿಟ್ರು ನನ್ನ ಮಾತು ಕೇಳಲ್ಲ ಅಂತ ತಾನೆ ನಿನ್ನ ಮಾತಾದ್ರೂ ಕೇಳ್ತಾನೆ ಅಂತ ಧೈರ್ಯವಾಗಿ ಬಿಟ್ಟು ಹೋದೆ ಯಾಕಮ್ಮ ಕಳಿಸ್ಕೊಟ್ಟೆ ಮೊದಲೇ ಗುರುಗಳು ಅವ್ರಿಗೆ ಮೂರು ದಿನ ಕಟ್ಟಕ ಇದೆ ಹುಷಾರಾಗಿ ನೋಡ್ಕೊಳ್ಳಿ ಹುಷಾರಾಗಿ ನೋಡ್ಕೊಳ್ಳಿ ಅಂದ್ರು ಈಗ ದೇವಸ್ಥಾನದಲ್ಲಿ ಗುರುಗಳು ಅದನ್ನೇ ಹೇಳಿದ್ರು ತೀರ್ಥನ ವಿಷಯದಲ್ಲಿ ಉದಾಸೀನ ಮಾಡಬೇಡಿ ಅವನ ಹೆಸರಲ್ಲಿ ಮೃತ್ಯುಂಜಯ ಹೋಮ ಮಾಡಿಸಿ ಎರಡು ದಿನ ಕಳೆದ ಮೇಲೆ ಅವನ್ನ ಕರ್ಕೊಂಡು ಬನ್ನಿ ಅಂದ್ರು ಅಷ್ಟರೊಳಗೆ ಕಳಿಸ್ಬಿಟ್ಟಿಯಲ್ಲಮ್ಮ ಇವು ಏನ್ ಮಾಡೋದೀಗ ಅಲ್ಲಮ್ಮ ಅವನ್ ಹೊರಡ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ನನಗಾದ್ರೂ ಫೋನ್ ಮಾಡ್ಬೋದಿತ್ತಲ್ವಾ ಅತ್ತೆ ಗಾಬರಿಗೆ ಭಯಕ್ಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅತ್ತೆ ಈಗೇನ್ ಮಾಡೋದತ್ತೆ ಅತ್ತೆ ನಾನು ಪಾರ್ಟಿ ಆಫೀಸ್ ಹತ್ರ ಹೋಗಿ ಬರ್ಲಾ ಬೇಡ ಬೇಡ ಒಂದ್ ಕೆಲಸ ಮಾಡು ಅವನ್ಗೆ ತಕ್ಷಣ ಫೋನ್ ಮಾಡು ಫೋನ್ ಮಾಡಿ ಅಮ್ಮಂಗೆ ಮತ್ತೆ ಎದೆ ನೋವು ಬಂದಿದೆ ಬೇಗ ಹೊರಟ್ ಬಾ ಅಂತ ಹೇಳು ಅಯ್ಯೋ ಅತ್ತೆ ನಂಗೆ ಇಷ್ಟೊಂದ್ಸಲಿ ಫೋನ್ ಮಾಡಾಯ್ತು ಆದ್ರೆ ಅವ್ರ ಫೋನ್ ಎತ್ತಿತಾ ಇಲ್ಲ ಅತ್ತೆ ಅಯ್ಯೋ ದೇವ್ರೆ ಇವನ್ ಯಾವ ಕಾಲಕ್ಕೆ ಹಠ ಬಿಟ್ಟು ದೊಡ್ಡವ್ರ ಮಾತು ಕೇಳೋದು ಏನ್ ಮಾಡೋದು ಒಂದ್ ಕೆಲಸ ಮಾಡು ಫೋನ್ ನನ್ಗೆ ಕೊಡು ನಾನೇ ಮಾತಾಡ್ತೀನಿ ಏನು ದೊಡ್ಡವ್ರ ಮಾತಿಗೆ ಏನ್ ಬೆಲೆನೇ ಇಲ್ವಾ ಗುರುಗಳು ಹೇಳಿದ್ರೆ ಅವ್ರ ಮಾತೇನ ಅಷ್ಟದ್ರಾನ ನಾನೇ ಫೋನ್ ಮಾಡ್ತೀನಿ ಇವ್ ಕಾರಲ್ಲಿ ಇಟ್ಬಿಟ್ಟೆ ಅನ್ಸುತ್ತೆ ಫೋನ್ ದೇವ್ರೆ ಅತ್ತೆ ಜ್ಯೋತಿಷಿಗಳ ಮಾತನ್ನ ಅಷ್ಟೊಂದ್ ನಂಬೋರು ನೀವು ಇವಳ ಕಾಲ್ಗುಣದಿಂದನೇ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಯಾಕತ್ತೆ ಒಪ್ಕೊಂತ ಇಲ್ಲ ಅಯ್ಯೋ ದೇವ್ರೆ ನಿನ್ ಕೈ ಮುಗಿತೀನಿ ಸಾಧನ ಇಂಥ ಸಮಯದಲ್ಲೂ ಚುಚ್ಚು ಮಾತಾಡ್ಬೇಕಾ ಏನು ನಾನ್ ಚುಚ್ಚು ಮಾತಾಡ್ತಾ ಇದ್ದೀನ ಅತ್ತೆ ಅವನಿಗೆ ಕಂಟಕ ಇರೋದು ಇವಳಿಂದ ಅಂತ ಗುರುಗಳು ಹೇಳಿದ್ದಾರೆ ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದ್ಮೇಲೂ ಅವನ್ ಹೊರಗಡೆ ಹೋಗಿದ್ದಾನೆ ಅನ್ನೋದಕ್ಕೆ ನಿಮಗ್ ಕೋಪ ಬರ್ತಾ ಇದೆ ಅವನ್ ಮಾಡಿದ್ದು ತಪ್ಪಾಗಿ ಕಾಣ್ತಿದೆ ಅದೇ ಗುರುಗಳು ಇವಳ ಕಾಲ್ಗುಣ ಸರಿ ಇಲ್ಲ ಇವಳಿಂದನೇ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಹೇಳಿದನ್ನ ನಂಬೋದಕ್ಕೆ ಯಾಕತ್ತೆ ಇಷ್ಟು ಕಷ್ಟ ಆಗ್ತಾ ಇದೆ ಯಾಕತ್ತೆ ಯಾಕೆ ಯಾಕೆ ನಿಮ್ ಡಿಸಿಷನ್ ಮೇಲೆ ನಿಮ್ಗೆ ಗೊಂದಲ ಇವಳು ಮಾಡೋದು ಮಾತ್ರ ಸರಿಯಾಗಿ ಕಾಣುತ್ತೆ ಆದ್ರೆ ಈ ಮನೇಲಿ ಯಾರೇ ಏನೇ ಮಾಡಿದ್ರು ತಪ್ಪಾಗೆ ಕಾಣುತ್ತಲ್ವಾ ನಿಮ್ಗೆ ಈಗ್ಲೂ ಹೇಳ್ತಿದ್ದೀನಿ ಇವಳನ್ನ ಮನೆಯಿಂದ ಆಚೆ ಹಾಕಿ ತೀರ್ಥನ್ಗೆ ಏನು ಕಷ್ಟ ಆಗೋದಿಲ್ಲ ಅವನ್ಗಿರೋ ಕಂಟಕಗಳೆಲ್ಲ ದೂರ ಆಗುತ್ತೆ ಅವನು ಸೇಫ್ ಆಗಿರ್ತಾನೆ ತೀರ್ಥನ್ಗಾಗಿರೋ ಸಮಸ್ಯೆಗಳಿಗೂ ಸುಮಂಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಹೇಗಿದ್ರು ಹೇಳಿದಿನಲ್ಲ ಸೆಕೆಂಡ್ ಒಪಿನಿಯನ್ ತಗೋತೀನಿ ಅಂತ ಆ ಗುರುಗಳು ಬರ್ಲಿ ಅವ್ರು ಮಾತಾಡ್ಲಿ ಆಮೇಲೆ ನೋಡೋಣ ಮತ್ತೆ ಅಗೈನ್ ಬೀಯಿಂಗ್ ಪಾರ್ಷಿಯಲ್ ಇವಳ ವಿಚಾರಕ್ಕೆ ಬಂದಾಗ ನಿಮಗೆ ಸೆಕೆಂಡ್ ಒಪಿನಿಯನ್ ಬೇಕು ಆದ್ರೆ ತೀರ್ಥನ್ಗೆ ಅಪಾಯ ಆಗ್ತಾ ಇದೆ ಅನ್ನೋ ವಿಷಯಕ್ಕೆ ಫಸ್ಟ್ ಒಪಿನಿಯನ್ ಕರೆಕ್ಟ್ ಆಗಿದೆ ಅಂತ ನಿಮಗೆ ಅನಿಸ್ತಿದೆ ಅದು ಹೇಗೆ ಸರಿಯಾಗಿದ್ರೆ ಇನ್ನೊಬ್ರು ಗುರುಗಳು ಬಂದು ಇವಳ ಜಾತಕ ಸರಿ ಇಲ್ಲ ಅದರಿಂದನೇ ತೀರ್ಥನ್ಗೆ ಅಪಾಯ ಇದೆ ಇವಳ ಮಾಂಗಲ್ಯ ದೋಷದಿಂದ ತೀರ್ಥನ್ ಪ್ರಾಣನೇ ಹೋಗ್ಬೋದು ಅಂತ ಹೇಳಿದ್ರೆ ನಂಬ್ತೀರೇನೋ ಅಲ್ವಾ ಮತ್ ಈಗ್ಯಾಕೆ ಟೆನ್ಷನ್ ಮಾಡ್ಕೊಂತಿದ್ದೀರ ಅತ್ತೆ ತೀರ್ಥ ಅವನ್ ಕೆಲ್ಸಗಳನ್ನಾದ್ರೂ ಮಾಡ್ಕೊಳ್ಳಿ ನಿಮ್ ಟೆನ್ಷನ್ ಅವನ ಮೇಲೆ ಯಾಕೆ ಹೇಳ್ತಾ ಇದ್ದೀರಾ ಆಯ್ತು ಗುರುಗಳು ಬಂದ ಮೇಲೆ ನಾನೇ ತೀರ್ಥನ ಹತ್ರ ಮಾತಾಡ್ತೀನಿ ಆಮೇಲೆ ನನ್ನ ನಿರ್ಧಾರನ ಹೇಳ್ತೀನಿ ಆ ಸೆಕೆಂಡ್ ಒಪಿನಿಯನ್ ಯಾವಾಗ ತಗೊಂತೀರ ಅತ್ತೆ ವರ್ಷ ಆದ್ಮೇಲ ಅಥವಾ ಯಾರ್ದಾದ್ರೂ ಜೀವ ಹೋದ್ಮೇಲ ಸಾಧನ ಸಾಕು ಬಾಯಿ ಮುಚ್ಚು ಸುಭಾಷ್ ಕರ್ಕೊಂಬರಕ್ ಹೋಗಿದ್ದಾನೆ ನಾಟಿ ಚಪ್ಪಲು ನಾಟಿ ಚಪ್ಪಲು ಜಾನ್ವಿ ಪೇಪರ್ ಇಲ್ಲಮ್ಮ ಕಾದ್ರಿ ಶಾಮಣ್ಣವ್ರ ಕಾಲದಿಂದ ಟಿ ಎಸ್ ರಾಮಚಂದ್ರ ರಾಯ್ ಕಾಲದಿಂದ ಪೇಪರ್ ಓದಿ ಓದಿ ರೂಢಿಯಾಗಿ ಪೇಪರ್ ಇಲ್ಲಾಂದ್ರೆ ಏನೋ ಕಳ್ಕೊಂಡಂಗೆ ಆಗುತ್ತೆ ಓಹೋಹೋ ಏನ್ ಪದ್ಮಮ್ಮನವರೇ ತುಂಬಾ ಕಳವಳದಿಂದ ಯಾರನ್ನೋ ಕಾಯ್ತಾ ಇರೋ ಆಗಿದೆ ಏನ್ ಸಮಾಚಾರ ಏನಿಲ್ವಲ್ಲ ಏನಿಲ್ಲ ಏನು ಇಲ್ವಾ
ಜ್ಯೋತಿಷ್ಯರು ಬಂದು ನಿನ್ನ ಸೊಸೆ ಹಣೆ ಬರ ಹೇಳೋದ ಮೇಲಿಂದ ತಾವು ಕುಂತಲ್ಲಿ ಕೂರ್ತಾ ಇಲ್ಲ, ನಿಂತಲ್ಲಿ ನಿಲ್ತಾ ಇಲ್ಲ, ಒಂದೇ ತರ ಚಡಪಡಿಸ್ತಾ ಇರೋದನ್ನ ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಕಣೆ. ಅದು ರೀ, ಸ್ವಲ್ಪ ವರ್ಷಗಳ ಹಿಂದೆ ಡಾಕ್ಟರ್ ನಿಮಗೆ ಕಿಡ್ನಿನಲ್ಲಿ ಸ್ಟೋನ್ ಇದೆ ಅಂತ ಹೇಳಿದ್ರಲ್ಲ, ಅದ್ ನೆನಪಿದ್ಯಾ? ನೆನಪಿದೆ ಹೇಳು. ಆಗ ನೀವು ಹೇಳಿದ್ರಲ್ಲ ಸ್ಕ್ಯಾನ್ ಮಾಡಿದವನು ಏನೋ ಮಿಸ್ಟೇಕ್ ಮಾಡಿರ್ಬೇಕು, ನಾವ್ ಯಾಕೆ ಸೆಕೆಂಡ್ ಒಪಿನಿಯನ್ ತಗೋಬಾರ್ದು ಅಂತ ಕೇಳಿದ್ರಿ ಅಲ್ವಾ? ಅದೇ ತರ ನಮ್ ಮಗ ಸೊಸೆ ವಿಷಯದಲ್ಲೂ ಯಾಕೆ ಹಾಗಾಗಿರ್ಬಾರ್ದು? ನಾವ್ ಯಾಕೆ ಇನ್ನೊಬ್ರು ಜ್ಯೋತಿಷ್ಯರ ಹತ್ರ ಜಾತಕ ತೋರಿಸಿ ಸೆಕೆಂಡ್ ಒಪಿನಿಯನ್ ಕೇಳ್ಬಾರ್ದು? ಓಹೋ, ತಾವ್ ಹಂಗಾಸ್ ಬರ್ತಾ ಇದ್ದೀರಿ. ಎಲ್ಲದಕ್ಕಿಂತ ಬಹಳ ಮುಖ್ಯ ಅವ್ರು ಹೇಳಿದ್ದೆ ವೇದವಾಕ್ಯ ಅಂತ ಅಲ್ಲ, ನಮ್ಮ ಮಕ್ಕಳ ಭವಿಷ್ಯ ನಮಗೆ ಬಹಳ ಮುಖ್ಯ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಮನೆ ಗೆದ್ದು ಮಾರು ಗೆಲ್ಲು ಅಂತ. ಅದ್ ಸರಿ, ಅದ್ ಏನ್ ಮೋಡಿ ಮಾಡ್ಬಿಟ್ಟಿದ್ದಾಳೆ ಅವಳು ನಿನಗೆ? ಅವಳು ಏನು ಮೋಡಿ ಮಾಡಿಲ್ಲ ರೀ, ಈ ಮನೆಗೋಸ್ಕರ ಹತ್ತಾರು ಒಳ್ಳೆ ಕೆಲಸ ಮಾಡಿದಾಳೆ. ಅದ್ಯಾವುದೋ ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಇದ್ಯಾವುದೋ ಒಂದು ತಪ್ಪನ್ನ ಇಟ್ಕೊಂಡು ಇಷ್ಟೊಂದು ಅನುಮಾನ ಪಡ್ತಾ ಇದ್ದೀರಲ್ಲ, ಇದು ಸರಿನಾ? ಮಾವ, ಅತ್ತೆ ಹೇಳ್ತಿರೋದು ಸರಿಯಾಗಿದೆ ಅಂತ ನನಗೂ ಅನ್ನಿಸ್ತಾ ಇದೆ. ನಾವು ಸೆಕೆಂಡ್ ಒಪಿನಿಯನ್ ತಗೊಳ್ಳೋದೇ ಒಳ್ಳೇದು. ಹಾಗ ತಗೊಳ್ಳಿಲ್ಲ ಅಂದ್ರೆ ಅಯ್ಯೋ, ನಾವ್ ಇನ್ನೊಬ್ರ ಹತ್ರ ತೋರಿಸ್ಬೇಕಿತ್ತು ಅಂತ ಮನ್ಸಲ್ಲಿ ಕೊರ್ಗ್ ಉಳ್ಕೊಂಡ್ಬಿಡುತ್ತೆ. ಹೀಗ್ ಮಾಡೋದ್ರಿಂದ ನಮ್ಮ ಅನುಮಾನನೂ ದೂರ ಆಗುತ್ತೆ, ಅದ್ರ ಜೊತೆಗೆ ಅತ್ತೆಗೂ ಅವಳನ್ನ ವಾಪಸ್ ಕಳ್ಸೋದಕ್ಕೆ ಒಂದ್ ಕಾರಣ ಸಿಕ್ಕ ಹಾಗಾಗುತ್ತೆ. ಏನಂತೀರಾ?